ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ದಸರಾ ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ನಾನೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ ಆ್ಯಂಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೀಡಿಯೋ ಅಂತ ಅನ್ಕೋತೀನಿ. ಏನಕ್ಕೆ ಅಂತ ಕಂಪ್ಲೀಟ್ ಆಗಿ ವೀಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಯಾರ ಜೊತೆ ಹೋಗ್ತಾ ಇದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ, ಬನ್ನಿ ಇವಾಗ ಕರ್ಕೊಂಡು ಹೋಗ್ತೀನಿ. ಡೋಲೋ ರೋಡ್ ಹೇಳ್ತಾನೆ, ನಡಿ ಮೇನ್ ರೋಡ್ಗೆ. ಸೊ ಎಸ್, ಫೈನಲಿ ಮೈಸೂರು ರೌಂಡ್ಸ್ ಹಾಕೊಂಡು ಬಂದ್ವಿ. ಏನು ಅಂತಂದ್ರೆ, ವಿಶು ಅನ್ಕೊಂಡ ಬುಜ್ಜಿನ ದಸರಾ ಕರ್ಕೊಂಡು ಹೋಗ್ಬೇಕು ಅಂತ, ಅವ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ ಅಂದ್ಬಿಟ್ಟು ಅವ್ನ ಪ್ಲಾನ್ ಮಾಡ್ಕೊಂಡಿದ್ದ. ಬುಜ್ಜಿನ ದಸರಾ ಕರ್ಕೊಂಡೋಗಿ ಈ ಸಲ ದಸರಾನ ತೋರಿಸ್ಬಿಡ್ಬೇಕು ಅಂತ. ಬಟ್ ಅವನಿಗೆ ಗೊತ್ತಿಲ್ಲ, ಅಲ್ಲಿ ದಸರಾ ನೋಡ್ಬೇಕಾದ್ರೆ ಮಕ್ಳನ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಕಷ್ಟ ಅಂತ ಅಂದ್ಬಿಟ್ಟು. ಬಟ್ ಹಂಗೆ ನಾವು ಬುಜ್ಜಿ ವಿಶು ಎಲ್ಲ ಹೋಗಿದ್ವಿ ಅಲ್ವಾ ರೌಂಡ್ಸ್ ಹಾಕೊಂಡು ಬರೋಣ ಅಂತ. ಆ ಟ್ರಾಫಿಕ್ಕಿಂದ ಬರೋ ಅಷ್ಟರಲ್ಲೇ 2 hours ಆಗೋಯ್ತು ನಮ್ಮ ಮನೆಗೆ. ಸಿಕ್ಕಾಬಟ್ಟೆ ರಶ್ಶು. ಅದು ಮೈಸೂರು ದಸರಾದಲ್ಲಿ ನಾವೇನಾದರೂ ಅಲ್ಲಿ ಏನಾದರೂ ನೋಡೋಕೆ ಹೋಗ್ತೀವಿ ಅಂತಂದರೆ ಅಲ್ಲೇ ಲಾಕ್ ಆಗಿಬಿಡ್ತೀವಿ. ಎಷ್ಟು ಟ್ರಾಫಿಕ್ ಅಂತೀರ, ಎಲ್ಲ ಕಡೆ ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ರು. ಸೊ ಫೈನಲಿ ಮನೆಗೆ ಬಂದ್ವಿ. ಬುಜ್ಜಿ ಕೋಪ ಮಾಡ್ಕೊಂಡು ಕೂತಿದ್ದಾನೆ ನೋಡಿ, ಅಂದರೆ ಚೇಂಜ್ ಮಾಡು ಅಂತ ಅಂದರೆ ಬಿಸಾಕ್ಬಿಟ್ಟು ಕೂತಿದ್ದಾನೆ. ಆ್ಯಂಡ್ ನಾವು ಮನೆಗೆ ಬರೋ ಅಷ್ಟರಲ್ಲಿ ಮಮ್ಮಿ ಏನೇನೆಲ್ಲ ರೆಡಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಅಡುಗೆ ಮಮ್ಮಿಗೆ ಹುಷಾರಿರಲಿಲ್ಲ, ಆದ್ರೂ ಇಲ್ಲಿ ವಡೆಗೆಲ್ಲ ರುಬ್ಬಿ ರೆಡಿ ಮಾಡಿ ವಡೆನೂ ಕೂಡ ಇಲ್ಲಿ ಬೇಯ್ತಾ ಇದೆ. ಇನ್ನು ಸ್ವಲ್ಪ ಟೈಮ್, 1-3 minutes ವಡೆ ಕೂಡ ಆಗುತ್ತೆ. ಹಾಗೆ ಇವತ್ತು ಸ್ಯಾಟರ್ಡೇ ಅಲ್ವಾ, ನಿನ್ನೆ ಆಯುಧ ಪೂಜೆ ನಾನ್ ವೆಜ್ ಎಲ್ಲ ಆಯಿತು. ಇನ್ನು ಇವತ್ತು ಬೇಳೆ ಸಾಂಬಾರು, ಹೆಸರು ಬೇಳೆ ಪಾಯಸ, ಸೂಪರ್ ಆಗಿರುತ್ತೆ ಅಲ್ವಾ. ಇಷ್ಟನ್ನೆಲ್ಲ ಮಾಡಿಬಿಟ್ಟು ರೂಮ್ ಮಲಗಿಬಿಟ್ಟಿದ್ದ ತೋರಿಸ್ತೀನಿ. ಸೊ ನೋಡಿ, ನಮ್ಮ ಮಮ್ಮಿ ಹುಷಾರಿಲ್ಲ ಅಂದ್ರೂ ನಾನು ಮನೇಲಿ ಯಾರು ಇಲ್ಲ ಅಂದ್ಬಿಟ್ಟು ಅಷ್ಟೆಲ್ಲ ಮಾಡಿ ವಿಶು ಆಲ್ರೆಡಿ ದಸರಾ ಹೋದ. ಊಟ ಮಾಡು ಅಂದ್ರೆ ಬೇಡ, ಸಂಜೆ ಬರ್ತೀನಿ ಮಗಳು ಪಾಪ ನೀನ್ ಅನ್ಕೊಂಡು ಬರ್ತಿರ್ತಾನೆ, ಅಯ್ಯೋ ಮಮ್ಮಿ ಮಲಗೈತಾನೆ, ಹುಷಾರಿಲ್ಲ, ಅಡುಗೆ ಮಾಡ್ಬೇಕು, ಇವತ್ತು ಹಬ್ಬ ಹಂಗೆ ಬಿಟ್ರೆ ಆಗುತ್ತೆ ಅಂತ ನಾನು ಮಾಡಿದೆ. ಸುನಿ ಕಾಲ್ ಮಾಡಿದ್ರಲ್ವಾ, ಕಿವಿಗೆ ಏರ್ಫೋನ್ ಹಾಕೊಂಡೆ, ಹೋಗೋಣ ಆಮೇಲೆ ಏರ್ಫೋನ್ ಹಾಕೊಂಡ್ಬಿಟ್ಟು ಅಡ್ಗೆ ಮಾಡಿದ್ರು. ಮತ್ತೆ ಇನ್ನೊಂದು ಫ್ಲವರ್ ಶೋ ನಡೀತಾ ಇದೆ ಅಲ್ಲಿ ಲಿಂಗಬುದ್ಧಿ ಪಳ್ಯ ಕೆರೆ ಏನಿದೆ ಅಲ್ಲಿ ಅನ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋದ ಮಮ್ಮಿ, ಅಲ್ಲೂ ಕ್ಲೋಸ್. ಅದು ಈ ಕಡೆ ರಾಮಕೃಷ್ಣ ನಗರ ಅಲ್ಲಲ್ಲ, ಲಿಂಗಬುದ್ಧಿ ಗಾರ್ಡನ್ ಅಂತ ಇದೆಯಂತೆ ರಾಮಕೃಷ್ಣ ನಗರ ಅಲ್ಲಿ. ಅಲ್ಲಿ ಸಂಜೆ ಮೈಸೂರಿಗೆಲ್ಲ ಇಲ್ಲ, ಇವತ್ತೇ ಲಾಸ್ಟ್ ಅದು ಅನ್ಸುತ್ತೆ. ಸೊ ಹಂಗಾಗಿ ನೋಡೋಣ, ಆದ್ರೆ ಕರ್ಕೊಂಡು ಹೋಗ್ತೀನಿ ಮಮ್ಮಿನ ಬುಜ್ಜಿನೆಲ್ಲ, ಅವ್ನು ಬೇಜಾರು ಮಾಡ್ಕೊಬಿಟ್ಟಿದ್ದಾನೆ. ಸೊ ಬನ್ನಿ, ಇವತ್ತು ನಾ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ನನ್ನ ತಮ್ಮನ ತೋರಿಸಿ ತೋರಿಸಿ ಅಂತಿದ್ದೆ ಅಲ್ವಾ. ಬಟ್ ಎದ್ಮೇಲೆ ಹೋಗೋಣ ಖುಷ್. ಸೊ ಅವನ್ನ ಕ್ಯಾಮ್ರಾದಲ್ಲಿ ತೋರಿಸ್ಬೇಕು, ಅವನಿಗೆ ಅಷ್ಟು ಲೈಕ್ ಆಗಲ್ಲ. ಫ್ಲವರ್ ಶೋಗೆ ಹೋಗೋಣ, ಹೋಗೋಣ ಖುಷ್. ಸೊ ನೋಡಿ ನನ್ನ ಮಗ ಇದ್ರೆ ಹಿಂಗೆ. ಸೊ ಇವತ್ತು ತೋರಿಸಿದ್ದೀನಿ ನನ್ನ ತಮ್ಮನ್ನ, ನೋಡಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ, ಇವಾಗ ಅಡುಗೆನೂ ಆಯಿತು, ಊಟ ಮಾಡಿಬಿಟ್ಟು ಮಳೆ ಬರೋಂಗೆ ಆಗಿದೆ ಅಂದ್ಕೊಂಡ್ರೆ ಇವಾಗ ಬಿಸಿಲು ಕೂಡ ಬರ್ತಾ ಇದೆ ಹೊರಗಡೆ. ಸೊ ನೋಡೋಣ ಇವತ್ತಿನ ವ್ಲಾಗ್ ಖಂಡಿತ, ಇವತ್ತು ಈವ್ನಿಂಗ್ ನಾನು ಕರ್ಕೊಂಡು ಹೋದರೆ ಅದನ್ನು ತೋರಿಸ್ತೀನಿ. ಇವಾಗ ಮೈಸೂರು ದಸರಾ ನೋಡೋಣ ಬನ್ನಿ. ಆ್ಯಕ್ಚುಲಿ ನಾನು ಹೋಗಲಿಲ್ಲ ಹೇಳದ್ನಲ್ಲ, ವಿಶು ಹೋಗಿದ್ದ ಅಂತ, ಅವನು ಅವ್ನ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ರು. ವಿಶು ನನಗೊಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಕಳಿಸಿದ್ದಾನೆ, ಮಿನಿಮಮ್ 1 hourಗಿಂತನೂ ಜಾಸ್ತಿ ದಸರಾ ವೀಡಿಯೋಸ್ ಸೆಂಡ್ ಮಾಡಿದ್ದಾನೆ. ಹೆಂಗೆ ಹಾಕ್ಲಿ ಅನ್ನೋದೇ ನನಗೆ ಗೊತ್ತಿಲ್ಲ, ನನ್ನ ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಅದರಲ್ಲೂ ಒಂದಷ್ಟನ್ನ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ತುಂಬ ಜನ ಕೇಳ್ತಾಯಿದ್ರಿ ಮೈಸೂರು ದಸರಾ ವೀಡಿಯೋನ ಹಾಕಿ ಅಂತ.
ಯಾಕಂತಂದ್ರೆ ನಾವು ಮೈಸೂರಲ್ಲಿ ಇದ್ದೀವಿ, ದಸರಾನ ನೋಡ್ಕೋಬಹುದು, ಆದ್ರೆ ರಿಯಲ್ ಆಗಿರೋ ವಿಡಿಯೋಸ್ನ ನೋಡ್ಬೇಕು ಅಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ ಅಲ್ವಾ. ಬಟ್ ನ್ಯೂಸ್ ಚಾನೆಲ್ ಎಲ್ಲ ತುಂಬಾ ಚೆನ್ನಾಗಿ ತೋರಿಸ್ತಾ ಇರ್ತಾರೆ, ಪಿನ್ ಟು ಪಿನ್ ಬಿಡ್ದಂಗೆ ತೋರಿಸ್ತಾ ಇರ್ತಾರೆ. ಆದ್ರೂ ದಸರಾ ನೋಡ್ಬೇಕು, ಆ ರಷಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ. ಏನೋ ಒಂಥರ ಮೈಸೂರು ಅಂತ ಅಂದ್ರೇನೆ ಖುಷಿ, ಮೈಸೂರಲ್ಲಿ ದಸರಾ ಸಂಭ್ರಮ ಅಂತ ಅಂದ್ರೆ ಇನ್ನ ಖುಷಿ, ಎಲ್ಲಿಲ್ದಿರೋ ಖುಷಿ ಅದು. ಆ್ಯಕ್ಚುಲಿ ನಮ್ಮ ಮೈಸೂರಲ್ಲಿ ದಸರಾ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಮೈಸೂರಲ್ಲಿರೋರಿಗೆ, ದಸರಾಗೆ ಬಂದಿರೋರಿಗೆಲ್ಲ ಗೊತ್ತು. ಮೈಸೂರಲ್ಲಿ ಆಹಾರ ಮೇಳ ಆಗಿರ್ಬೋದು, ಈ ಸಲ ಯುವ ದಸರಾ ಆಗಿರ್ಬೋದು, ಲೈಟಿಂಗ್ಸು ಎಲ್ಲ ಚಿಂದಿಯಾಗಿ ಮಾಡಿಬಿಟ್ಟಿದ್ರು. ಬಾಲಿವುಡ್ ಆ್ಯಕ್ಟರ್ಸ್ ಎಲ್ಲ ಬಂದಿದ್ರು, ಸಿಂಗರ್ಸ್ ಎಲ್ಲ ಬಂದಿದ್ರು, ಏನೋ ಒಂಥರ ಖುಷಿ ಅಲ್ವಾ. ನಮ್ಮ ಮೈಸೂರು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. ಇನ್ನೂ ಅಂಬಾರಿನ ಹೊತ್ಕೊಂಡು ಬರ್ತಾ ಇದ್ದರೆ ತಾಯಿ ಚಾಮುಂಡೇಶ್ವರಿನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಏನೋ ಒಂಥರ ಎಮೋಷನ್ ಅಂತಲೇ ಹೇಳ್ಬೋದು. ನಮ್ಮ ಮೈಸೂರು, ನಮ್ಮ ಮೈಸೂರು ಚಾಮುಂಡಿ ಬೆಟ್ಟ, ಅರಮನೆ, ಇದೆಲ್ಲ ಏನೋ ಒಂಥರ ನಾವೇ ಇಲ್ಲಿ ಹುಟ್ಟಿರೋದು, ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ಬೋದು. ಯಾಕಂತಂದರೆ ನೀವು ಎಲ್ಲೇ ಕಂಪೇರ್ ಮಾಡಿ, ಯಾವುದೇ ದೇಶಕ್ಕೆ ನೀವು ಹೋದ್ರೂ ನಮ್ಮ ಸಂಸ್ಕೃತಿನ ಎತ್ತಿ ಹಿಡಿಯುವಂಥ ಕೆಲಸ ಮಾಡ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ. ಸೊ ಏನೋ ಒಂಥರ ಹೆಮ್ಮೆ ಅಲ್ವಾ, ನಮ್ಮ ಸಂಸ್ಕೃತಿ ಇನ್ನೂ ಇದೆ ಅಂತ ವರ್ಷ ವರ್ಷನೂ ತೋರಿಸ್ತಾ ಇದ್ದಾರೆ. ವರ್ಷ ವರ್ಷ ಇನ್ನೂ ಜಾಸ್ತಿ ಆಗ್ತಾ ಇದೆ ಹೊರತು ದಸರಾ ಕ್ರೇಜು ಕಮ್ಮಿ ಅಂತೂ ಆಗ್ತಾ ಇಲ್ಲ. ದಸರಾ ದಿನ ನಮ್ಮ ಮೈಸೂರಿಗೆ ಕಾಲಿಡೋದಕ್ಕೂ ಆಗೋದಿಲ್ಲ, ಅಷ್ಟು ಕ್ರೌಡ್ ಇರ್ತಾರೆ. ಎಲ್ಲೆಲ್ಲಿಂದ ಬಂದಿರ್ತಾರೆ ಅಂತ ಗೊತ್ತಿಲ್ಲ. ನೀವು ನೆಕ್ಸ್ಟ್ ವ್ಲಾಗ್ನ ನೋಡಿ ನಂದು ಕ್ರೌಡ್ ಹೆಂಗಿದೆ ಅಂತ ನಾನು ತೋರಿಸ್ತೀನಿ ಖಂಡಿತವಾಗ್ಲೂ. ನಂದೊಂದು ಟ್ರಾವೆಲಿಂಗ್ ವಿಡಿಯೋ ಇದೆ, ಅದರಲ್ಲಿ ತೋರಿಸ್ತೀನಿ. ನನಗೆ ಆಶ್ಚರ್ಯ ಆಗೋಯಿತು, ನಾನು ಏನಕ್ಕೆ ಭುಜಿನ ಕರ್ಕೊಂಡು ದಸರಾ ನೋಡೋಕೆ ಹೋಗಲ್ಲ ಅಂತಂದರೆ ಮೇನ್ ಕ್ರೌಡ್ಗೆನೆ. ನಾವೆಂಗೋ ನಿಂತ್ಕೊಂಡು ಅಲ್ಲಿ ಇಲ್ಲಿ ನೋಡ್ಬಿಡ್ತೀವಿ, ಮಕ್ಕಳನ್ನ ಕರ್ಕೊಂಡು ಮ್ಯಾನೇಜ್ ಮಾಡೋದಕ್ಕೆ ನಿಜವಾಗ್ಲೂ ಆಗೋದಿಲ್ಲ. ಬಟ್ ದಸರಾ ಅಂತೂ ಸೂಪರ್, ದಸರಾ ಬಗ್ಗೆ ಮಾತಾಡೋಂಗೆ ಇಲ್ಲ. ಚಿಂದಿ ವಿಶು ಅಂತೂ ಒಂದೂವರೆ ಗಂಟೆ ಟೈಮ್ ಆಗೋಷ್ಟು ವೀಡಿಯೋನ ಮಾಡಿ ಸೆಂಡ್ ಮಾಡಿದ್ದಾನೆ. ಬಟ್ ಅಷ್ಟೆಲ್ಲ ಹಾಕೋದಕ್ಕೆ ಆಗೋದಿಲ್ಲ, ಫಾಸ್ಟ್ ಕೂಡ ಮಾಡಿದ್ದೀನಿ ನಾನು, ಯಾಕಂತಂದರೆ ತುಂಬಾ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಅಂತ ಅಂದ್ಬಿಟ್ಟು. ಸೊ ನೋಡಿ, ಖುಷಿ ಆಗುತ್ತೆ ನಿಮಗೂ ಅಂತ ಅನ್ಕೋತೀನಿ. ಹ್ಯಾಂಡ್ ಹೇಗನ್ನಿಸ್ತು ನಿಮಗೆ ನಮ್ಮ ಮೈಸೂರಿನ ದಸರಾನ ನೋಡಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು, ವಿಡಿಯೋ ಕಾಲ್ ಎಲ್ಲ ಮಾಡಿ ತೋರಿಸ್ದ. ಆ್ಯಂಡ್ ನನಗೂ ವಿಡಿಯೋ ನೋಡಬೇಕಾದ್ರೆ ಏನೋ ಒಂಥರ ನಾನು ಹೋಗ್ಬೇಕಿತ್ತಲ್ವ ಅಂತ ಅನ್ನಿಸ್ತಾ ಇತ್ತು. ಆದರೆ ಮೈಸೂರು ರೌಂಡ್ ಹಾಕ್ಕೊಂಡು ಬಂದ್ಬಿಟ್ಟು ಆ ಬಿಸಿಲು ಮತ್ತು ಜಾಗ ಎಲ್ಲಿ ಹುಡುಕೊಂಡು ಹೋಗಬೇಕು ಅನ್ನೋದೇ ಗೊತ್ತಾಗಿರಲಿಲ್ಲ. ಸೊ ವಿಶು ಪಾಸ್ ತಗೊಂಡವನು ಲೇಟಾಗಿ ಹೋಗಿರೋ ಕಾರಣದಿಂದ ಅಲ್ಲಿ ಇಲ್ಲಿ ಎಲ್ಲ ಕಡೆ ನಿಂತ್ಕೊಂಡು ನೋಡ್ಕೊಂಡು ಬಂದಿದ್ದಾರೆ ಅವನು, ಅವ್ನ ಫ್ರೆಂಡ್ಸ್ ಎಲ್ಲರೂ. ಪಾಸ್ ಎಲ್ಲ ಇತ್ತು ಅಂತಂದರೆ ನೀವು ಸ್ವಲ್ಪ ಬೇಗನೆ ಹೋಗಿ ಕೂತ್ಕೋಬೇಕು, ಇಲ್ಲ ಅಂತಂದರೆ ಪಾಸಲ್ಲಿರೋ ಸೀಟು ಕೂಡ ಸಿಗಲ್ಲ. ನಮ್ಮ ಅಪ್ಪ ಮತ್ತು ನನ್ನ ಕಸಿನ್ ಎಲ್ಲ ಹೋಗಿದ್ರಂತೆ, ಪಾಸ್ ಇದ್ರೂ ಅವ್ರಿಗೆ ಸೀಟ್ ಸಿಗಿಲ್ಲ, ಎಲ್ಲೋ ಒಂದು ಕಡೆ ನೋಡ್ಕೊಂಡು ಬಂದಿದ್ದಾರೆ ದಸರಾನ. ಸೊ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಫಾಲೋ ಮಾಡಲೇಬೇಕು. ಪಾಸ್ ಇಲ್ಲ ಅಂತಂದರೆ ನಾವು ಅರಮನೆ ಗೇಟ್ ಹತ್ರ ಕೂಡ ಎಂಟ್ರಿ ಮಾಡೋದಕ್ಕೆ ಬಿಡೋದಿಲ್ಲ, ಅಷ್ಟು ಸ್ಟ್ರಿಕ್ಟಾಗಿ ಅನೌನ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಅದರಲ್ಲೂ ಆ ಟ್ರಾಫಿಕ್ಕು, ದಸರಾ ಅಂತ ಅಂದರೆ ಚಿಂದಿ. ಇನ್ನು ನಮ್ಮ ಮೈಸೂರು ಲೈಟಿಂಗ್ಸ್ನ ದಸರಾ ಮುಗಿದ್ಮೇಲೆ ಇನ್ನು 11 ಡೇಸ್ ಲೈಟಿಂಗ್ಸ್ ಇರುತ್ತೆ. ಸೊ ನೋಡಬೇಕು ಅಂತಂದರೆ ಬಂದು ನೋಡ್ಬೋದು, ಕ್ರೌಡ್ ಕೂಡ ಕಮ್ಮಿ ಆಗಿರುತ್ತೆ. ಸೊ ದಸರಾ ಮುಗಿದ್ಮೇಲೆ ಏನೋ ಒಂಥರ ಇನ್ನು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರುತ್ತೆ, ಯಾಕಂತಂದರೆ ಅಷ್ಟು ಕ್ರೌಡ್ ಇರಲ್ಲ, ಲೈಟಿಂಗ್ಸ್ನ ಆರಾಮಾಗಿ ನೋಡ್ಬೋದು. ಸೊ ನೋಡಿ, ದಸರಾದಲ್ಲಿ ಎಷ್ಟೊಂದು ಪೇಷನ್ಸಿಂದ ವಿಡಿಯೋ ಮಾಡಿದ್ದಾನೆ ಅಂತ ನನ್ನ ತಮ್ಮ, ಪಿನ್ ಟು ಪಿನ್ನು ಒಂದೊಂದು ಕತೆನ ಹೇಳುತ್ತೆ ಅಂತ ಹೇಳ್ಬೋದು. ನಮ್ಮ ಮೈಸೂರಲ್ಲಿ ದಸರಾ ಸ್ಟಾರ್ಟ್ ಆಯಿತು ಅಂತಂದರೆ ಫ್ಲವರ್ ಶೋ ಒಂದನ್ನು ಡೇ ಟೈಮಲ್ಲಿ ನೋಡ್ಕೋಬೋದು. ಇನ್ನು ಆಹಾರ ಮೇಳ ಆಗಿರಲಿ, ಮತ್ತು ಲೈಟಿಂಗ್ಸ್ ನೋಡೋದಕ್ಕಾಗಿರಲಿ, ಮತ್ತು ಪ್ಯಾಲೆಸ್ ಹತ್ರ ಹೋಗಿ ನಿಂತ್ಕೊಳ್ಳೋದಕ್ಕೆ ಎಕ್ಸಿಬಿಷನ್ನು, ಇದೆಲ್ಲನೂ ನೈಟ್ ಹೋದ್ರೇ ಏನೋ ಒಂಥರ ಚಂದ ಅನಿಸೋದು, ಮನಸ್ಸಿಗೆ ಖುಷಿಯಾಗೋದು. ಈ ದಸರಾನ ನೋಡ್ತಾ ಇದ್ದರೆ ನಾನು ಸುನೀಲ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಲಾಸ್ಟ್ ಟೈಮು ಎಷ್ಟು ಎಂಜಾಯ್ ಮಾಡಿದ್ವಿ ದಸರಾದಲ್ಲಿ ಅಂತಂದರೆ, ಅಂದರೆ ನನಗೆ ಕಂಫರ್ಟೇಬಲ್ ಅಂತಂದರೆ ಸುನೀಲ್ ಜೊತೆ ಸುತ್ತಾಡಬೇಕು ಅನ್ನೋದು ಒಂದು ಕಂಫರ್ಟೇಬಲ್ ಝೋನ್ ಅಂತ ಇರುತ್ತೆ. ಬಟ್ ಗೊತ್ತಿಲ್ಲ, ಈ ಸಲ ಎಲ್ಲೂ ಸುತ್ತಾಡಿಲ್ಲ ನಾನು, ಸುಮ್ಮನೆ ಹೋಗಬೇಕು ಅಂತ ಹೋಗಿ ಬಂದಿದ್ದಲ್ಲ, ಹಂಗಂಗೆ ಹೋಗಿ ಬಂದಿದ್ದೆ ಹೊರತು ಇಲ್ಲಿಗೆ ಹೋಗಲೇಬೇಕು ಅಂತ ಹೋಗಿ ಬರಲಿಲ್ಲ ಎಲ್ಗೂನು. ಬಟ್ ಏನು ಮಾಡೋಂಗಿಲ್ಲ, ಒಂದೊಂದು ಕಂಫರ್ಟ್ ಝೋನಿಂದ ಹೊರಗಡೆ ಬರೋದಕ್ಕೆ ನನಗೂ ಇಷ್ಟ ಆಗೋದಿಲ್ಲ, ಒಬ್ಬೊಬ್ಬಳು ಹೋಗಿ ಸುತ್ತಾಡೋದಕ್ಕೆ ಹಂಗೂ ಇಷ್ಟ ಆಗೋದಿಲ್ಲ. ಅಂದರೆ ನಾನು ಪ್ರಮೋಷನ್ಗೆ ಆಗಲಿ ಏನಾದರೂ ವರ್ಕ್ ಇತ್ತು ಅಂತಂದರೂ ನನ್ನ ಜೊತೆ ಯಾರಾದರೂ ಬರ್ತಾರೆ ನನ್ನ ಪೇರೆಂಟ್ಸು, ಕರ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಒಬ್ಬಳೇ ಹೋಗಿ ಟೈಮ್ ಸ್ಪೆಂಡ್ ಮಾಡೋದು, ಫ್ರೆಂಡ್ಸ್ ಜೊತೆ ಹೋಗಿ ಬರೋದು, ಅದನ್ನೆಲ್ಲ ಸೀನೇ ಎಲ್ಲ ನಾನು ಮೊದಲಿಂದನೂ ನಡೆಸ್ಕೊಂಡು ಬಂದಿಲ್ಲ, ಹಾಗಾಗಿ ನನಗೆ ಅದೆಲ್ಲ ಇಷ್ಟ ಕೂಡ ಆಗೋದಿಲ್ಲ.
ಸೊ ಬಟ್ ಈ ದಸರಾ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಿದ್ದೀನಿ. ಲಾಸ್ಟ್ ಟೈಮ್ ದಸರಾಕ್ ಬಂದಿದ್ರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆಹಾರ ಮೇಳಕ್ಕೆ ಒಂದಿನ, ಮತ್ತು ಯುವ ದಸರಾಗೆ ಒಂದಿನ, ಎಕ್ಸಿಬಿಷನ್ಗೆ ಒಂದಿನ, ಪ್ಯಾಲೇಸ್ ಗ್ರೌಂಡ್ ಹತ್ರ ಒಂದಿನ. ಸೊ ಹೀಗೆಲ್ಲ ಹೋಗಿದ್ವಿ. ಪ್ಯಾಲೇಸ್ ಮುಂದೆ ನಿಂತ್ಕೊಂಡು ಸೆಲ್ಫಿ ತೊಗೊಳೋದ್ರಲ್ಲಿರೋ ಮಜಾನೇ ಬೇರೆ. ಈ ಲೈಟಿಂಗ್ಸ್ ಟೈಮಲ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಅದೆಲ್ಲ ಒಂಥರ ಈ ಇವಾಗ ನಿನ್ನೆ ಮೊನ್ನೆ ದಸರಾ ಆದಂಗೆ ಅನ್ನಿಸ್ತಿದೆ ಸುನಿಲ್ ಬಂದಾಗ, ಬಟ್ ಒಂದು ವರ್ಷ ಆಯಿತು ಅಂತ ನಂಬೋದಕ್ಕೇ ಆಗ್ತಿಲ್ಲ. ಸೊ ಅದನ್ನು ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ರಿ ಸುನಿಲ್ ಅವ್ರು ಬರಲ್ವಾ ಈ ಸಲ ದಸರಾಗೆ ಬರಲ್ವಾ ಅಂತ. ಬಿಕಾಸ್ ಲಾಸ್ಟ್ ಟೈಮ್ ದಸರಾ ವಿಡಿಯೋನ ನೆನಪಿಟ್ಕೊಂಡು ತುಂಬ ಜನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಟ್ ಅವರಿಗೆ ಲೀವ್ ಸದ್ಯಕ್ಕೆ ಸಿಕ್ಕಿಲ್ಲ, ನೋಡ್ಬೇಕು ಯಾವಾಗ ಬರ್ತಾರೆ ಅಂತ. ಅವ್ರು ಸಡನ್ ಲೀವಿಗೆ ಬರ್ತಾರೆ, ಲೀವ್ ಸಿಕ್ತು ಅಂತ ಅಂದ್ಬಿಟ್ಟು, ಇಲ್ಲ ಅಂತಂದರೆ ವರ್ಕ್ ಇತ್ತು ಅಂತಂದರೆ ಲೇಟಾಗಿ ಬರ್ತಾರೆ. ನೋಡಬೇಕು, ರಜಕ್ಕೆ ಬರೋ ಅಪ್ಡೇಟ್ ಏನು ಹೇಳಿಲ್ಲ ಇನ್ನು. ಅವರು ಹೇಳಿದ್ರೆ ಖಂಡಿತವಾಗ್ಲೂ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದರೆ ಇವಾಗ ನಾವು ಮನೆ ಚೇಂಜ್ ಮಾಡೋ ಪ್ಲ್ಯಾನಿಂಗಲ್ಲಿ ಇದ್ದೀವಿ, ಮನೆ ಹುಡುಕ್ತಾನೆ ಇದ್ದೀವಿ. ಬಟ್ ಬುಜ್ಜಿ ಸ್ಕೂಲ್ಗೆ ಹತ್ರ ಆಗಬೇಕು, ವಿಶುಗೆ ಆಫೀಸು, ಎಲ್ಲದಕ್ಕೂ ಸ್ವಲ್ಪ ನಮಗೆ ಹತ್ರ ಆಗೋ ಥರ ನೋಡ್ಕೋಬೇಕಲ್ವ. ಹಾಗಾಗಿ ಇನ್ನು ಸರ್ಚ್ ಮಾಡ್ತಾನೆ ಇದ್ದೀವಿ, ನೋಡೋಣ. ಎಲ್ಲರೂ ಸೇರಿ ಒಂದು ಡಿಸಿಷನ್ಗೆ ಬಂದು ಯಾವ ಮನೇನ ಓಕೆ ಮಾಡ್ತಾರೆ ಅನ್ನೋದನ್ನು ಗೊತ್ತಿಲ್ಲ. Thank you.
ಸೊ ಫೈನಲಿ ನೀವು ವೆಯ್ಟ್ ಮಾಡ್ತಾ ಇರೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಜಂಬೂ ಸವಾರಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತಾ ಇದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.